ಇಂದು ರೈತರಿಂದ ಭಾರತ್ ಬಂದ್ಗೆ ಕರೆ ಕೊಡಲಾಗಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲೂ ಕೂಡ ಏಕಂತಂದರೆ ಹೆಚ್ಚಿನ ಟ್ರಾಫಿಕ್ ಆಗುತ್ತೆ, ಹೆಚ್ಚಿನ ಬಿಗಿ ಭದ್ರತೆಯನ್ನು ಕೂಡ ಒದಗಿಸಬೇಕಾಗತ್ತೆ. ಹಾಗಾಗಿ ಬೆಂಗಳೂರಿನಲ್ಲಿ ಖಾಕಿ ಕಣ್ಗಾವಲನ್ನು ಇರಿಸಲಾಗಿದೆ. ಬೆಂಗಳೂರು ಪೊಲೀಸರು ನಗರದಾದ್ಯಂತ ಹೈ ಅಲರ್ಟ್ ಘೋಷಿಸಿದ್ದಾರೆ. 6,000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆಯನ್ನು ಮಾಡಲಾಗಿದೆ. ನಗರ ಪೊಲೀಸ್ ಆಯುಕ್ತರಾದಂತಹ ಕಮಲ್ ಪಂತ್ ಮಾರ್ಗದರ್ಶನದಲ್ಲಿ ಭದ್ರತೆಯನ್ನು ಒದಗಿಸಲಾಗಿದೆ. 100ಕ್ಕೂ ಅಧಿಕ ಇನ್ಸ್ಪೆಕ್ಟರ್ಗಳು, 200ಕ್ಕೂ ಅಧಿಕ ಎಸ್ಐಗಳನ್ನು ನಿಯೋಜನೆ ಮಾಡಲಾಗಿದೆ. ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಭದ್ರತೆಯನ್ನು ವಹಿಸಲಾಗ್ತಾ ಇದೆ. ಪ್ರತಿ ವಿಭಾಗದಲ್ಲೂ ಆಯಾ ಡಿಸಿಪಿಗಳ ನೇತೃತ್ವದಲ್ಲಿ ಭದ್ರತೆಯನ್ನು ಒದಗಿಸಲಾಗುತ್ತೆ. 30ಕ್ಕೂ ಹೆಚ್ಚು ಕೆಎಸ್ಆರ್ಪಿ ತುಕಡಿಗಳು, ಸಿಎಆರ್ ತುಕಡಿಗಳನ್ನು ನಿಯೋಜನೆ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಲಾಗಿದೆ. ಯಾಕಂದರೆ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು. ಸೊ ಒಂದು ಕಡೆ ಪ್ರತಿಭಟನೆಯ ಬಿಸಿ ಗೊತ್ತಿಲ್ಲ, ಯಾವ ಮಟ್ಟಕ್ಕೆ ಹೋಗಿ ಮುಟ್ಟತ್ತೆ ಅಂತ, ಎಷ್ಟರ ಮಟ್ಟ ತೀವ್ರತೆಯನ್ನು ಪಡೆದುಕೊಳ್ಳುತ್ತೆ ಅಂತ. ಈಗಾಗಲೇ ಈ ರೈತ ಪ್ರತಿಭಟನೆಗಳು ಯಾವೆಲ್ಲ ಸ್ವರೂಪಗಳನ್ನು ಪಡೆದುಕೊಂಡಿದೆ ಅಂತೇಳಿ ರಾಜ್ಯದಲ್ಲಿ ಗಮನಿಸಿದ್ದೀವಿ, ರಾಷ್ಟ್ರ ಮಟ್ಟದಲ್ಲಿ ಗಮನಿಸಿದ್ದೀವಿ. ಸೊ ಹಾಗಾಗಿ ಇವತ್ತಿನ ಈ ಅತಿದೊಡ್ಡ ಪ್ರತಿಭಟನೆ, ಅತಿದೊಡ್ಡ ಭಾರತ್ ಬಂದ್ಗೆ ಏನು ಕರೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ಜರುಗಬಹುದು. ಕಲ್ಲೊಡೆಯೋದಾಗಿರ್ಬೋದು, ಸಾರ್ವಜನಿಕರಿಗೆ ತೊಂದರೆ ಮಾಡೋದಾಗಿರ್ಬೋದು, ಬೇರೆ ಯಾವುದೇ ಅಹಿತಕರ ಘಟನೆಗಳು ನಡೆದಂತಹ ಸಂದರ್ಭದಲ್ಲೂ ಕೂಡ ಹೆಚ್ಚಿನ ಪೊಲೀಸರು ನಿಯೋಜನೆ ಮಾಡಬೇಕಾಗುತ್ತೆ. ಸೊ ಅದೇ ಕೆಲಸವನ್ನು ಇವತ್ತು ಬೆಂಗಳೂರಿನಲ್ಲೂ ಕೂಡ ಮಾಡಲಾಗಿದೆ. ಯಾವುದೇ ನಿಟ್ಟಿನಲ್ಲೂ ಕೂಡ ಕಾನೂನು ಸುವ್ಯವಸ್ಥೆ, ಶಾಂತಿ ಹಾಳಾಗದೇ ಇರೋ ರೀತಿಯಾಗಿ ಕಾಪಾಡುವಂತಹ ನಿಟ್ಟಿನಲ್ಲಿ ಹೆಚ್ಚು ಹೆಚ್ಚು ಭದ್ರತೆಗೋಸ್ಕರ ಹೆಚ್ಚಿನ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಈಗಾಗಲೇ ಬಿಗಿ ಭದ್ರತೆಯ ದೃಶ್ಯಾವಳಿಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಸೊ ಎಲ್ಲ ಕಡೆಯಲ್ಲೂ ಕೂಡ ಕಟ್ಟೆಚ್ಚರವನ್ನು ವಹಿಸ್ತಾ ಇದ್ದಾರೆ ಪೊಲೀಸರು. ಯಾಕಂತಂದರೆ ರೈತರು ಬೀದಿಗಳಿದು ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಗೊತ್ತಿಲ್ಲ ಈ ಪ್ರತಿಭಟನೆ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ, ಯಾವ ನಿಟ್ಟಿನಲ್ಲಿ ಸಾಗುತ್ತೆ ಅನ್ನುವಂತಹದ್ದನ್ನು. ಯಾಕಂದರೆ ಈ ಹಿಂದೆ ನಡೆದಂತಹ ಘಟನೆಗಳು ರಾಜ್ಯದ ಜನತೆ ಕೂಡ ಮರೆತಿಲ್ಲ. ಪ್ರತಿಭಟನೆಗಳ ಸಂದರ್ಭದಲ್ಲಿ ಏನೆಲ್ಲ ಅಹಿತಕರ ಘಟನೆಗಳು ನಡೆದಿದೆ, ಲಾಠಿ ಚಾರ್ಜ್ ಮಾಡಬೇಕಾದಂತಹ ಪರಿಸ್ಥಿತಿಗಳು ಕೂಡ ಬಂದೊದಗಿದೆ, ಆ ಒಂದು ಹಂತಕ್ಕೂ ಕೂಡ ತಲುಪಿದೆ. ಸೊ ಇವತ್ತು ಕೂಡ ಇಂತಹ ಘಟನೆಗಳು ಮರುಕಳಿಸದೇ ಇರೋದಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅತಿದೊಡ್ಡ ಪ್ರತಿಭಟನೆಯಲ್ಲಿ ರಾಜ್ಯಗಳಿಂದ, ಬೇರೆ ಬೇರೆ ತಾಲೂಕುಗಳಿಂದ, ಜಿಲ್ಲೆಗಳಿಂದಲೂ ಕೂಡ ಜನ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಪ್ರತಿಭಟನೆಯಲ್ಲಿ ಭಾಗಿಯಾಗೋದಕ್ಕೆ ರೈತರು. ಸೊ ಈ ಹಿನ್ನೆಲೆಯಲ್ಲಿ ಹೆಚ್ಚಿನ ಒಂದು ನಿಗಾವನ್ನು ವಹಿಸಬೇಕಾಗತ್ತೆ, ಹೆಚ್ಚಿನ ಭದ್ರತೆಯನ್ನು ಒದಗಿಸಿಕೊಡಬೇಕಾಗತ್ತೆ. ಸಾರ್ವಜನಿಕರಿಗೆ ತೊಂದರೆ ಆಗದೇ ಇರೋ ಥರ, ಸಾರ್ವಜನಿಕ ಆಸ್ತಿಪಾಸ್ತಿಗೆ ತೊಂದರೆ ಆಗದೇ ಇರೋ ಥರ ಕೂಡ ನೋಡ್ಕೊಳ್ಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲಿ ಪೊಲೀಸರು ಬಿಗಿ ಭದ್ರತೆಯನ್ನು ಒದಗಿಸಿದ್ದಾರೆ. ಈಗಾಗಲೇ ಎಲ್ಲ ಕಡೆಯಲ್ಲೂ ಕೂಡ ಈ ರೈತ ಸಂಘಟನೆಯ ರ್ಯಾಲಿ ಯಾವೆಲ್ಲ ಪ್ರಮುಖ ರಸ್ತೆಗಳಲ್ಲಿ ಸಾಗತ್ತೋ ಆ ರಸ್ತೆಗಳಲ್ಲೆಲ್ಲವೂ ಕೂಡ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ, ಪೊಲೀಸರ ಕಣ್ಗಾವಲನ್ನು ಇರಿಸಲಾಗ್ತಾ ಇದೆ. ಸೊ ಹಾಗಾಗಿ ಇವತ್ತಿನ ಈ ಪ್ರತಿಭಟನೆಗೆ ಪೊಲೀಸರ ಒಂದು ಭದ್ರತೆ ಕೂಡ ಇದ್ದೇ ಇರುತ್ತೆ. ಈಗಾಗಲೇ ಏನೇನು ಕ್ರಮ ತೆಗೆದುಕೊಳ್ಬೇಕೋ ಆ ಎಲ್ಲ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಸೊ ಇವತ್ತು ಬೆಳಗ್ಗೆ ರಾಜ್ಯದ ಶಾಲಾ ಕಾಲೇಜುಗಳು, ಅಂಗಡಿ ಮುಂಗಟ್ಟುಗಳು, ಸಾರಿಗೆ ಸೇವೆ ಎಲ್ಲವೂ ಕೂಡ ಕೆಲಸ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದು ಒಂದು ರೀತಿಯಾಗಿ ಚಾಲೆಂಜಿಂಗ್ ಅಂತ ಹೇಳಬಹುದು. ಸಾರ್ವಜನಿಕರಿಗೂ ಕೂಡ ಯಾವುದೇ ತೊಂದರೆ ಆಗಬಾರದು, ಪ್ರತಿಭಟನೆ ಕೂಡ ಸಾಗೋದಕ್ಕೆ ಅವಕಾಶ ಇರೋದ್ರಿಂದ ಸೊ ಈ ನಿಟ್ಟಿನಲ್ಲಿ ಹೆಚ್ಚು ಭದ್ರತೆಯನ್ನು ತೆಗೆದುಕೊಳ್ಬೇಕಾಗುತ್ತೆ. KRಪುರದಿಂದ ಟೌನ್ ಹಾಲ್ವರೆಗೆ, ಶಿವಾಜಿನಗರದಿಂದ ಟೌನ್ ಹಾಲ್ವರೆಗೆ, ಸುಮ್ಮನಹಳ್ಳಿಯಿಂದ ಟೌನ್ ಹಾಲ್ವರೆಗೆ, ಒಟ್ಟು ಬೇರೆ ಬೇರೆ ಕಡೆಗಳಿಂದಲೂ ಕೂಡ ಈ ರೈತರ ರ್ಯಾಲಿಗಳು ನಡೀತಾ ಇದೆ. ಬೆಳಗ್ಗೆ 11 ಗಂಟೆಗೆ ಟೌನ್ ಹಾಲ್ನಿಂದ ಮೈಸೂರು ಬ್ಯಾಂಕ್ ವೃತ್ತದವರೆಗೂ ಕೂಡ ಈ ಬೃಹತ್ ರ್ಯಾಲಿಯನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ರೈತ ಮುಖಂಡರುಗಳು ಈ ಕುರಿತಾದಂತಹ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಒಂದು 10,000ಕ್ಕಿಂತ ಹೆಚ್ಚು ರೈತರು, ನಾಗರಿಕರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಬೇರೆ ಬೇರೆ ಸಂಘಟನೆಯವರು ಕೂಡ ನೈತಿಕ ಬೆಂಬಲವನ್ನು ಕೊಟ್ಟಿದ್ದಾರೆ. ಆದರೆ ನಾವು ಬಂದ್ನಲ್ಲಿ ಭಾಗಿಯಾಗೋದಿಲ್ಲ ಅಂತ ಹೇಳಿದ್ದಾರೆ ಈ ಟ್ಯಾಕ್ಸಿ ಸಂಘದವರಾಗಿರ್ಬೋದು, ಅದ್ರ ಜೊತೆಗೆ ಆಟೋ ಚಾಲಕರ ಸಂಘದವರಾಗಿರ್ಬೋದು, ಅದ್ರ ಜೊತೆಗೆ ಬೇರೆ ಬೇರೆ ಸಂಘಟನೆಯವರಾಗಿರ್ಬೋದು, ಅವರೆಲ್ಲರೂ ಕೂಡ ನೈತಿಕ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ. ಸೊ ಅವರು ಪ್ರತಿಭಟನೆಯಲ್ಲಿ ಭಾಗಿಯಾಗೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನೈತಿಕ ಬೆಂಬಲ ಅಂತಂದರೆ ಅವರ ಕಾರ್ಯಚಟುವಟಿಕೆಯನ್ನು ಮುಂದುವರಿಸ್ತಾರೆ. BMTC, KSRTC, ಆಟೋ, ಊಬರ್, ಟ್ಯಾಕ್ಸಿ, ಇನ್ನು ಮತ್ತೊಂದು ಕಡೆ ಶಾಲಾ ಕಾಲೇಜುಗಳು, ವ್ಯಾಪಾರ ವಹಿವಾಟು, ಹೋಟೆಲ್ ಆಗಿರ್ಬೋದು, ಚಿತ್ರಮಂದಿರಗಳಾಗಿರ್ಬೋದು, ಇದೆಲ್ಲವೂ ಕೂಡ ಕಾರ್ಯನಿರ್ವಹಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನೈತಿಕ ಬೆಂಬಲವನ್ನು ಸೂಚಿಸಿದ್ದಾರೆ. ಆದರೆ ಮತ್ತೊಂದು ಕಡೆ ಈ ಹೋರಾಟವನ್ನು, ಈ ಪ್ರತಿಭಟನೆಯನ್ನು ಬಹಳ ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ರೈತ ಸಂಘಟನೆಯವರು ಒಟ್ಟಾಗಿ ಈ ಪ್ರತಿಭಟನೆಗೆ ಏನು ಕರೆ ಕೊಟ್ಟಿದ್ದಾರೆ, ಭಾಗಿಯಾಗ್ತಾ ಇದ್ದಾರೆ. ಹತ್ತತ್ರ ಎಲ್ಲ ರೈತ ಸಂಘಟನೆಯವರು ಕೂಡ ಇವತ್ತಿನ ಈ ಪ್ರತಿಭಟನೆಗೆ ಭಾಗಿಯಾಗ್ತಾ ಇದ್ದಾರೆ, ಸಾಕ್ಷಿಯಾಗ್ತಾ ಇದ್ದಾರೆ. ಈ ಬಂದ್ನ ಯಶಸ್ವಿಗೊಳಿಸಬೇಕು, ನೂತನ
ಕೃಷಿ ಕಾಯ್ದೆಯನ್ನು ಒಂದು ವಿರೋಧಿಸಿ ಈ ಪ್ರತಿಭಟನೆ ಸಾಗ್ತಾನೇ ಇದೆ. ಈ ಕುರಿತು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಭಿಷೇಕ್, ರೈತರ ಪ್ರತಿಭಟನೆ ಬಂದ್ ಒಂದು ಕಡೆ ಅತಿ ದೊಡ್ಡ ಚಾಲೆಂಜಿಂಗ್ ಸಂಗತಿ ಅಂತಂದರೆ ಪೊಲೀಸರಿಗೆ, ಸಾರ್ವಜನಿಕರಿಗೆ ಎಲ್ಲ ಒಂದು ವಿಚಾರಗಳಿಗೂ ಕೂಡ ಅನುಮತಿ ಇರೋದ್ರಿಂದ ಚಿತ್ರಮಂದಿರಗಳಾಗಿರಬಹುದು, ಶಾಲಾ ಕಾಲೇಜುಗಳಾಗಿರಬಹುದು, ವ್ಯಾಪಾರ ವಹಿವಾಟಾಗಿರ್ಬೋದು, ಕಚೇರಿಗಳಾಗಿರಬಹುದು, ಎಲ್ಲವೂ ಕೂಡ ಕಾರ್ಯನಿರ್ವಹಿಸ್ತಾ ಇರೋದ್ರಿಂದ ಒಂದು ಕಡೆ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗಬಾರ್ದು, ಆಸ್ತಿ ಪಾಸ್ತಿಗೂ ಕೂಡ ತೊಂದರೆ ಆಗಬಾರ್ದು, ಮತ್ತೊಂದು ಕಡೆ ಪ್ರತಿಭಟನೆಯನ್ನು ಕೂಡ ಕಂಟ್ರೋಲ್ ಮಾಡಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಏನೆಲ್ಲ ಬಹಳ ಪ್ರಮುಖವಾದಂತಹ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಅಂತ? ಶಿಲ್ಪ, ಈಗಾಗಲೇ ನಗರದಾದ್ಯಂತ ಒಂದು ಪ್ರತಿಭಟನೆ ಹಿನ್ನೆಲೆಯಲ್ಲಿ ಸರಿಸುಮಾರು 6,000 ಹೆಚ್ಚು ಪೊಲೀಸರನ್ನ ಈಗಾಗಲೇ ನಿಯೋಜನೆ ಮಾಡಲಾಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಪ್ರಮುಖ ರಸ್ತೆಗಳಲ್ಲಿ ಜಾಥ ಬರುವಂತಹ ಹಿನ್ನೆಲೆಯಲ್ಲಿ ಆ ಒಂದು ಪ್ರೊಟೆಕ್ಷನ್ ಅನ್ನ ಕೊಡೋದಕ್ಕೆ ಈಗಾಗಲೇ ಎಲ್ಲ KSRTC ಗಳಾಗಿರ್ಬೋದು ಮತ್ತೆ ಗಳಾಗಿರ್ಬೋದು, ಪೊಲೀಸ್ನವರಾಗಿರ್ಬೋದು, ಎಲ್ಲವೂ ಕೂಡ ಅವರಿಗೆ ಒಂದು ನಗರದಲ್ಲಿ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿರುವಂಥದ್ದು. ಅದೇ ರೀತಿಯಾಗಿ ಯಾವುದೇ ರೀತಿಯಾದಂತಹ ರಸ್ತೆ ತಡೆಗಳನ್ನು ಮಾಡದ ರೀತಿಯಲ್ಲಿ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ತಾರೆ. ಮತ್ತೆ ಅದೇ ರೀತಿಯಾಗಿ ಪೊಲೀಸ್ ಆಯುಕ್ತರು ಕೂಡ ಈಗ ಹೇಳಿರುವಂಥದ್ದು, ಯಾವುದೇ ಒಂದು ಪ್ರತಿಭಟನೆಯನ್ನು ಮಾಡಿ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡುವಂಥದ್ದು ಅದಕ್ಕೆ ಅವಕಾಶ ಇದೆ. ಆದರೆ ಯಾರು ಕೂಡ ಬೇರೆ ರೀತಿಯಲ್ಲಿ ಅಂದ್ರೆ ಬೇರೆ ಸ್ವರೂಪದಲ್ಲಿ ಪ್ರತಿ ನೋಡ್ಕೊಳ್ಬೇಕಾಗುತ್ತೆ. ಅಂತಹ ಸಂಚಾರ ವ್ಯವಸ್ಥೆಯನ್ನ ಏನಾದರೂ ಹದಗೆಡಿಸಿದ್ರೆ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ತೀವಿ. ಮತ್ತೆ ಆ ರೀತಿಯಾದಂತಹ ಯಾವುದೇ ಅವಕಾಶವನ್ನು ಕೊಡೋದಕ್ಕೆ ಮುಂದಾಗಬಾರ್ದು ಅನ್ನುವಂಥದ್ದು ಕೂಡ ಈಗಾಗಲೇ ಎಚ್ಚರಿಕೆಯನ್ನು ನೀಡಿರುವಂತ. ಹೀಗಾಗಿ ರ್ಯಾಲಿಗಳ ಮುಖಾಂತರ ಬಂದು ಮೊದಲಿಗೆ ಟೌನ್ ಹಾಲ್ಗೆ ಬರ್ತಾರೆ. ಆ ಟೌನ್ ಹಾಲ್ಗೆ ಬಂದ ಬಳಿಕ ನಂತರ ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ಪ್ರಮುಖವಾಗಿ ಗ್ಯಾದರ್ ಆಗ್ತಾರೆ. ಅಲ್ಲಿ ಒಂದು ಪ್ರತಿಭಟನೆ ಮಾಡುವಂತಹ ಮುಖಾಂತರ ತಮ್ಮ ಒಂದು ಆಕ್ರೋಶವನ್ನು ಹೊರಹಾಕಲಿದ್ದಾರೆ. ಈಗ ಭಾರತ್ ಬಂದ್ ಹಿನ್ನೆಲೆಯಲ್ಲಿ ನಗರದ ವಿವಿಧ ಭಾಗದಲ್ಲಿ, ಶಿವಾಜಿನಗರ ಆಗಿರಬಹುದು, ಕೆಆರ್ಪುರಂ ಆಗಿರಬಹುದು, ಮತ್ತೆ ಇನ್ನಿತರ ಭಾಗದಲ್ಲಿ ರೈತರು ಒಂದು ರ್ಯಾಲಿಗಳ ಮುಖಾಂತರ ಒಂದು ನಡೆದುಕೊಂಡು ಬರ್ತದೆ. ಈಗಾಗಲೇ ರ್ಯಾಲಿ ಕೂಡ ಶುರುವಾಗಿದೆ ಅಂತಾನೆ ಹೇಳಬಹುದು. ಈ ಹಿನ್ನೆಲೆಯಲ್ಲಿ ಕೆಆರ್ಪುರಂ ನಿಂದ ಇಲ್ಲಿಗೆ ಬರುವಂತಹ ಒಂದು ವೇ ಏನಿದೆ, ಆ ವೇ ನಲ್ಲಿ ಕೂಡ ಸಾಕಷ್ಟು ಒಂದು ಈಗಾಗಲೇ ನೀಡಲಾಗಿದೆ. ಶಿಲ್ಪ, ಓಕೆ, ಧನ್ಯವಾದ ಅಭಿಷೇಕ್ ಡೀಟೇಲ್ಸ್ಗಾಗಿ.